ಬೂಸ್ಟರ್ ಡೋಸ್ ಅಗತ್ಯ ಇರೋ ಬಗ್ಗೆ ತಜ್ಞರಿಂದ ಚರ್ಚೆ ಆಗ್ತಾ ಇದೆ. ಏಪ್ರಿಲ್ ಮೇ ತಿಂಗಳಲ್ಲಿ ಕರೋನಾ ಎರಡನೇ ಅಲೆ ಪೀಕ್ ನಲ್ಲಿತ್ತು. ಅಕ್ಟೋಬರ್ ನವೆಂಬರ್ ನಲ್ಲಿ ಮತ್ತೆ ಕರೋನಾ ಅಬ್ಬರಿಸೋ ಮುನ್ಸೂಚನೆ ಕೂಡ ಸಿಕ್ಕಿರೋದ್ರಿಂದ ಕರೋನಾ ಬಂದ್ ಹೋಗ್ಬಿಟ್ರೆ 6 ತಿಂಗಳಷ್ಟೇ ರೋಗ ನಿರೋಧಕ ಶಕ್ತಿ ಇರುತ್ತೆ. ಹೀಗಾಗಿ ಪಾಸಿಟಿವ್ ಆದವರ ಬಗ್ಗೆ ಕೂಡ ಹೆಚ್ಚು ನಿಗಾ ಇಡುವಂತದ್ದು ಅಗತ್ಯವಾಗಿರುತ್ತೆ. ವಾರಿಯರ್ಸ್ಗೂ ವ್ಯಾಕ್ಸಿನ್ ಕೊಟ್ಟು ತುಂಬಾ ಸಮಯ ಆಗ್ಬಿಟ್ಟಿದೆ. ಬೂಸ್ಟರ್ ಡೋಸ್ ಕೊಡೋ ಬಗ್ಗೆ ಚಿಂತನೆ ನಡೆಸಬೇಕು ಅಂತ ಈಗ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ 2 ಡೋಸ್ ಆಗಿದೆ, ನಾನು ಆರಾಮ್ ಅಂತ ಅಂದ್ಕೊಳ್ಳುವಂತೆಯೋ ಇಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾರೆ. ಮಾದೇಶ್, ಒಂದ್ ಕಡೆ ತಜ್ಞರೇ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಉಪತಳಿ ಹೆಂಗಪ್ಪ ಇದು, ಇದರ ಪ್ರಭಾವ ಹೇಗೆ ಅಂತ. ಮಗದೊಂದು ಕಡೆ ನನ್ನ 2 ವ್ಯಾಕ್ಸಿನ್ ಕೂಡ ಕಂಪ್ಲೀಟ್ ಆಗಿ ತಗೊಂಡಿದ್ದೀನಿ, ಐ ವ್ಯಾಕ್ಸಿನೇಟೆಡ್ ಅಂತ ಆರಾಮ ಕುತ್ಕೊಳ್ಳೋ ಹಂಗೂ ಇಲ್ಲ ಅಲ್ವಾ? ಹಾಗಾದ್ರೆ ಖಂಡಿತವಾಗ್ಲೂ ವಿದ್ಯಾ, ಅದಕ್ಕಾಗಿ ಈಗ ಬೂಸ್ಟರ್ ಡೋಸ್ ಬೇಕೇ ಬೇಕು ಅನ್ನೋ ತರದ ಚರ್ಚೆ ಹಲವು ದಿನಗಳಿಂದಲೂ ಕೂಡ ನಡೀತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತ ಅಧ್ಯಯನಗಳು ಕೂಡ ಆಗ್ತಾ ಇತ್ತು. ಬೂಸ್ಟರ್ ಡೋಸ್ ಯಾವ್ದು ಕೊಡಬೇಕು ಅಂತ ಅಂದ್ರೆ, ಈಗ ಫಸ್ಟ್ ಡೋಸು ಸೆಕೆಂಡ್ ಡೋಸು ತೆಗೆದುಕೊಂಡ ನಂತರ ಬೂಸ್ಟರ್ ಡೋಸ್ ಯಾವ್ದಿರಬೇಕು, ಈ ತರದ ಅಧ್ಯಯನಗಳು ಕೂಡ ಈಗಾಗಲೇ ನಡೆದಿದೆ. ಜೊತೆಗೆ ಈಗ ಸಾಕಷ್ಟು ತೊಂದರೆಯನ್ನ ಕೊಡುವಂತಹ ಸಾಧ್ಯತೆ ಇದೆ. ಮೂರನೇ ಅಲೆ ಕೂಡ ತುಂಬಾ ಪೀಕ್ಗೆ ಹೋಗುವಂತ ನಿಟ್ಟಿನಲ್ಲಿ ಎಚ್ಚರಿಕೆಗಳನ್ನು ಈಗಾಗಲೇ ತಜ್ಞರು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅವರೇ ಸಜೆಸ್ಟ್ ಮಾಡ್ತಾ ಇದ್ದಾರೆ, ಬೂಸ್ಟರ್ ಡೋಸ್ ಇರಲೇಬೇಕು, ಅದರ ಬಗ್ಗೆ ಚಿಂತನೆಯನ್ನ ಮಾಡಬೇಕಾಗುತ್ತೆ ಅನ್ನೋ ತರದ ಮಾತನ್ನ ತಜ್ಞರು ಹೇಳಿರುವಂಥದ್ದು. ಯಾಕೆ ಅಂತ ಅಂದ್ರೆ, ಈಗಾಗಲೇ ಏನು ವಾರಿಯರ್ಸ್ ಇದ್ರು, ಕರೋನಾ ವಾರಿಯರ್ಸ್ ಏನಂತ ಹೇಳ್ತೀವಿ, ಅವರೆಲ್ಲರೂ ಕೂಡ ಈಗಾಗಲೇ ವ್ಯಾಕ್ಸಿನ್ ಬಂದಂತ ಪ್ರಾರಂಭದಲ್ಲೇ ಎಲ್ರಿಗೂ ಕೂಡ ವ್ಯಾಕ್ಸಿನೇಷನ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅವರಿಗೆ ಅಂದ್ರೆ 6 ತಿಂಗಳು ಇಲ್ಲ 8 ತಿಂಗಳು ಆ ಶಕ್ತಿ ಇರುತ್ತೆ, ರೋಗ ನಿರೋಧಕ ಶಕ್ತಿ, ನಂತರ ಅದು ಕಡಿಮೆ ಆಗುವಂತಹ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ಅವ್ರಿಗೆ ನಾವು ಮೊದಲಿಗೆ ಬೂಸ್ಟರ್ ಡೋಸ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ಚಿಂತನೆಯನ್ನ ನಡೆಸಬೇಕಾಗುತ್ತೆ ಅನ್ನುವಂಥದ್ದು. ಜೊತೆಗೆ ಮೂರನೇ ಅಲೆ ಪ್ರಾರಂಭ ಆದ್ರೆ ಏನು ಈಗ ವ್ಯಾಕ್ಸಿನ್ ಅನ್ನ 2 ಡೋಸ್ ಅನ್ನು ಕೂಡ ಪಡೆದುಕೊಂಡಿರ್ತಾರೆ, ಅವರು ಕೂಡ ಸೋಂಕಿಗೆ ಒಳಗಾಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು. ಅದರಿಂದಾಗಿ ಬೂಸ್ಟರ್ ಡೋಸ್ ಆದಷ್ಟು ಬೇಗ ಬರಲಿ. ಅದು ಏನು ಮೊದಲಿಗೆ ಅಂದ್ರೆ ಪ್ರಾರಂಭದ ದಿನಗಳಲ್ಲಿ ಕೊರೋನಾ ವಾರಿಯರ್ಸ್ ಏನಿದ್ರು ಅವ್ರು ತೆಗೆದುಕೊಂಡಿದ್ರು, ಅವ್ರಿಗೆ ಬೂಸ್ಟರ್ ಡೋಸ್ ಅನ್ನ ಕೊಡುವಂತ ಕೆಲಸ ಆಗ್ಬೇಕು. ಹಾಗೆ ಯಾವ ಬೂಸ್ಟರ್ ಡೋಸ್ ಅನ್ನ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ನಿರ್ಧಾರ ಮಾಡಬೇಕಾಗುತ್ತೆ ಶೀಘ್ರದಲ್ಲಿ ಅನ್ನುವಂತ ಎಚ್ಚರಿಕೆಯನ್ನು ಅವರು ಕೊಟ್ಟಿರುವಂತದ್ದು ತಜ್ಞರು. ವಿದ್ಯಾ, ಧನ್ಯವಾದ ಮಾದೇಶ್ ತಮ್ಮೆಲ್ಲ ಮಾಹಿತಿಗೆ. ಇದೀಗ ಈ ಒಂದು ಉಪತಳಿಗಳು ಸಾಕಷ್ಟು ಆತಂಕವನ್ನ ತಜ್ಞರ ಮಟ್ಟದಲ್ಲೇ ಹುಟ್ಟಾಗ್ತಾ ಇದೆ ಅಂದ್ರೆ ಎಲ್ಲರೂ ಈಗ ಗಂಭೀರವಾಗಿ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಇದು. ಈಗ ಮುಂಬರುವಂತಹ ತಿಂಗಳಲ್ಲಿ ಪೀಕಿಗೆ ಹೋದ್ರೂ ಕೂಡ ಅಚ್ಚರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದು ಡೆಲ್ಟಾ ಮಾದರಿಯಲ್ಲೇ ಇರುತ್ತಾ, ಒಬ್ಬರಿಂದ ಬಹಳ ಸ್ಪೀಡ್ ಆಗಿ ಬಹಳ ವೇಗವಾಗಿ ಇನ್ನೊಂದಷ್ಟು ಜನಕ್ಕೆ ಹಬ್ಬುವ ಸಾಮರ್ಥ್ಯ ಇದಕ್ಕಿದೆಯಾ ಅನ್ನುವಂತ ಸಂಶೋಧನೆಯ ಮೊರೆ ಹೋಗಿದ್ದಾರೆ ತಜ್ಞರು. ಈಗ